ಇನ್ನೂ ವಿಧಾನಸಭೆ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಅಭ್ಯರ್ಥಿ ಹಂಚಿದ್ದ ಕುಕ್ಕರ್ ಅಡುಗೆ ಮಾಡುವಾಗ ಸ್ಫೋಟಗೊಂಡು ಮಹಾಲಕ್ಷ್ಮಿ ಎಂಬ ಬಾಲಕಿ ಗಾಯಗೊಂಡ ಘಟನೆ ರಾಮನಗರ ಜಿಲ್ಲೆಯ ಮಾಗಡಿ ಕ್ಷೇತ್ರದ ವ್ಯಾಪ್ತಿಯ ಕೂನಮುದ್ದನಹಳ್ಳಿಯಲ್ಲಿ ನಡೆದಿದೆ. ಇದರ ಬೆನ್ನಲ್ಲೇ ಕೂನಮುದ್ದನಹಳ್ಳಿ ನಿವಾಸಿಗಳು ಆತಂಕದಿಂದ ಕುಕ್ಕರ್ಗಳನ್ನು ರಸ್ತೆಗೆ ಎಸೆಯುತ್ತಿದ್ದಾರೆ. ಪರಿಣಾಮವಾಗಿ ಅನೇಕ ಕುಕ್ಕರ್ಗಳು ರಸ್ತೆಯಲ್ಲಿ ಬಿದ್ದಿವೆ. ಇವುಗಳು ಹಾಲಿ ಶಾಸಕ ಇಕ್ಬಾಲ್ ಹುಸೇನ್ ಪರವಾಗಿ ಹಂಚಲಾಗಿದ್ದ ಕುಕ್ಕರ್ಗಳು ಎನ್ನಲಾಗಿದೆ. ಕುಕ್ಕರ್ ಸ್ಫೋಟದ ನಂತರ ಬೆಚ್ಚಿಬಿದ್ದ ಕೂನಮುದ್ದನಹಳ್ಳಿ ನಿವಾಸಿಗಳು ನಿಮ್ಮ ಕುಕ್ಕರ್ ಬೇಡ, ನಿಮ್ಮ ಸಹವಾಸ ನಮಗೆ ಬೇಡವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲೆಕ್ಷನ್ ಗಿಫ್ಟ್ ಕುಕ್ಕರ್ ಬಳಸಿದರೆ ನಮಗೂ ಇಂಥ ಸ್ಥಿತಿ ಬರುತ್ತೆ ಎಂದು ಅವುಗಳನ್ನು ರಸ್ತೆಗೆ ಎಸೆದಿದ್ದಾರೆ. ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಹುಸೇನ್ ಭರ್ಜರಿ ಜಯ ಸಾಧಿಸಿದರು. ಇಕ್ಬಾಲ್ ಒಟ್ಟು 87,690 ಮತಗಳನ್ನು ಪಡೆದರೆ JDS ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ 76,975 ಮತಗಳನ್ನು ಗಳಿಸಿದರು. ಮತದಾನಕ್ಕೂ ಮೊದಲು ಚುನಾವಣೆಗೆ ಹಂಚಿದಂಥ ಕುಕ್ಕರ್ ಸ್ಫೋಟಕ ಪ್ರಕರಣಗಳು ರಾಜ್ಯದಲ್ಲಿ 3-4 ಆಗಿತ್ತು. ಇದೀಗ ರಿಸಲ್ಟ್ ಬಂದು ಸರ್ಕಾರ ಆದಮೇಲೆ ಕೂಡ ಆಗಿದೆ. ಬಟ್ ಕೊಡದೇ ಅಕ್ರಮ, ಇದು ಮತದಾನ ಪ್ರಕ್ರಿಯೆ, ಮತವನ್ನು ಮಾರ್ಕೊಂಡಿದ್ದೀರಾ, ಇಸ್ಕೊಂಡಿದ್ದೀರಾ. ಬಟ್ಟು ಓಕೆ, ತಪ್ಪು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಕೊಟ್ಟರೆ ಒಳ್ಳೆ ಕ್ವಾಲಿಟಿದಾರ ಕೊಟ್ಟಿರಬೇಕಿತ್ತು. ಈಗ ನೋಡಿ, ಇಕ್ಬಾಲ್ ಹುಸೇನ್ ಕಡೆಯವರು ಹಂಚಿದ್ರು, ಕಾಂಗ್ರೆಸ್ ಅಭ್ಯರ್ಥಿ ಕಡೆಯವರು, ಅವ್ರಿಗೆ ಕೆಟ್ಟ ಹೆಸರು.